ವಾವ್, ಸೂಪರ್ ಆಗಿರುವಂತಹ ಹಾಡು ಕೇಳ್ಕೊಂಬಂದ್ವಿ. ನಮಗೆ ನೆಕ್ಸ್ಟ್ ಮೆಸೇಜ್ ಬಂದಿದ್ದು ರಾಯಚೂರಿಂದ. ರಾಯಚೂರಿಂದ ರವಿ ಕಿರಣ್ ಅವರು ಮೆಸೇಜ್ ಮಾಡಿದ್ದಾರೆ. ಮೆಸೇಜ್ ಮಾಡಿಬಿಟ್ಟು ಹೇಳಿದ್ದಾರೆ, ಎನ್ ಕೆ ಸರ್, ನಾನು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತೀನಿ. ಐಹೊಳೆ ಅನ್ನುವಂತಹ ಮೂವಿಗೆ ಈಗಾಗಲೇ ನಾನು ಮೇನ್ ರೋಲಲ್ಲೇ ಆ್ಯಕ್ಟರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರು. ವಾವ್, ರಾಯಚೂರಿನ ರವಿ ಕಿರಣ್ ಅವರು ಐಹೊಳೆ ಎನ್ನುವಂತಹ ಮೂವಿಲೇ ಲೀಡ್ ರೋಲಲ್ಲೇ ವರ್ಕ್ ಮಾಡ್ತಿದ್ದಾರಂತೆ, ಆ್ಯಕ್ಟ್ ಮಾಡ್ತಿದ್ದಾರಂತೆ. ಗ್ರೇಟ್ ಅಲ್ವಾ, ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅದು ಕೂಡ ಆ ಒಂದು ಮೂವಿಗೆ ಮೇನ್ ರೋಲಲ್ಲಿ ವರ್ಕ್ ಮಾಡ್ತಿದ್ದಾರಂತೆ. ಸೊ ಜೊತೆಗೆ ಡಬ್ಸ್ ಮ್ಯಾಚ್ ಕೂಡ ನಾನು ಮಾಡ್ತೀನಿ ಅಂತ ಹೇಳಿದರು. ಸೊ ಇವಾಗ ನಮ್ಮ ಹೀರೋ, ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ನಮ್ಮ ಮುಂದಿನ ಫೇಮಸ್ ಸೆಲೆಬ್ರಿಟಿ ರವಿ ಕಿರಣ್ ಅವರು, ರಾಯಚೂರಿನವರು ಏನು ಮಾಡಿದ್ದಾರೆ ಡಬ್ಸ್ ಮ್ಯಾಚ್ ವಿಡಿಯೋ ನೋಡ್ಕೊಂಬರೋಣ. ಬನ್ನಿ. ಇಲ್ಲ. ಅಯ್ಯೋ, ಏಟ್ ಬೀಳುತ್ತೆ ಚಂದು. ಇಂದು ಅವ್ರೆ ಚೂಚಂಡು ಫೈಟಿಂಗ್ ಅಲ್ಲಿ ಒಡೆಯೋದೇ ಎದುರುಗಡೆ ಇರೋರಿಗೆ ಏಟ್ ಬೀಳಿ ಅಂತ. ಅಲ್ಲ, ನಿಮ್ಗೆ ಏಟ್ ಬೀಳುತ್ತೆ ಅಂತ. ಎರಡು ನಿಮಿಷ ಮಾತಾಡ್ಬೋದ? ನಮ್ ಮೇರೆಗೆ ಬಂದ್ಬಿಟ್ಟು ನಮ್ ಮೇಲೆ ಎಷ್ಟೋ ಮೀಟರ್ ನಿನ್ಗೆಲ್ಲ ಏನ್ ಹೇಳ್ದ? ನಮ್ಮವ್ರ ಮೇಲೆ ಕೈ. ನಿಮ್ ಏರಿಯಾಗೆ ಬಂದಿದ್ದೀನಿ ಅಂದ್ಮೇಲೆ ಮೀಟರ್ ಬಗ್ಗೆ ಮಾತಾಡಬಾರ್ದು ಅಂತ ನಿಂಗೆ ಗೊತ್ತಿಲ್ಲ? ವಾವ್, ಚೆನ್ನಾಗಿತ್ತು. ನಮ್ಮ ರಾಯಚೂರಿನ ರವಿ ಕಿರಣ್ ಅವ್ರು ಮಾಡಿರುವಂತಹ ವಿಡಿಯೋ ಸೂಪರ್ ಆಗಿತ್ತು, ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನನಗೂ ಕೂಡ ತುಂಬ ಇಷ್ಟ ಆಯಿತು. ಸರ್, ನೀವು ಹೇಳಿದ್ರಿ ಐಹೊಳೆ ಅನ್ನುವಂತಹ ಮೂವಿಲಿ ವರ್ಕ್ ಮಾಡ್ತಿದ್ದೀನಿ, ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರಿ. ನಿಮ್ಮ ಮೂವಿ ಆದಷ್ಟು ಬೇಗ ಕಂಪ್ಲೀಟ್ ಆಗಲಿ, ನಿಮ್ಮ ಮೂವಿ ಸೂಪರ್ ಡೂಪರ್ ಹಿಟ್ ಆಗಲಿ, ತುಂಬ ಫೇಮಸ್ ಆಗಿ ರವಿ ಕಿರಣ್ ಅವರೇ ದೊಡ್ಡ ಆ್ಯಕ್ಟರ್ ಆಗಿ ಅಂತ ನನ್ನ ಕಡೆಯಿಂದ ನಾನು ನಿಮಗೆ ಆಲ್ ದ ಬೆಸ್ಟ್ ಅಂತ ವಿಶ್ ಹೇಳ್ತಾ, ನಿಮಗೋಸ್ಕರ ಮತ್ತು ನಿಮ್ಮ ಚಿತ್ರತಂಡದ ಎಲ್ಲ ಸದಸ್ಯರಿಗೋಸ್ಕರ ಒಂದು ಹಾಡು ಪ್ಲೇ ಮಾಡ್ತಾಯಿದ್ದೀನಿ, ನಡ್ಕೊಂಬನ್ನಿ.